राज्य मुजरा इलाके व्याप्तियल्ली बरुव प्रतिष्ठित देवालयगळल्लि अर्चने देवर सेवे रथोत्सव तुलाभार एल्ल आन्लैन्नल्ले माडबहुदु ಯಾವಾಗಿನಿಂದ ಈ ಯೋಜನೆ ಜಾರಿ ಅಂತೀರಾ ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ ಮುಜರಾಯಿ ಇಲಾಖೆಗೆ ಸೇರಿದ ಪ್ರತಿ ದೇವಸ್ಥಾನಕ್ಕೆ ಆಪ್ ವ್ಯವಸ್ಥೆಗೆ ಚಿಂತನೆ ಇದು ಟೆಕ್ನಾಲಜಿ ಯುಗ ಇಲ್ಲಿ ಎಲ್ಲವೂ ಸಾಧ್ಯ ಕ್ಷಣ ಮಾತ್ರದಲ್ಲಿ ಬೇಕಾದ ವಿಷಯಗಳನ್ನು ಸ್ಮಾರ್ಟ್ ಫೋನ್ ಮೂಲಕ ನೋಡಬಹುದು ಅದರಲ್ಲೂ ಧಾರ್ಮಿಕತೆ ಮತ್ತು ತಂತ್ರಜ್ಞಾನಕ್ಕೆ ಬಹಳಷ್ಟು ನಂಟಿದೆ ಧಾರ್ಮಿಕತೆ ಬೆಳವಣಿಗೆಗಾಗಿ ತಂತ್ರಜ್ಞರು ಸಹ ಇತ್ತೀಚೆಗೆ ಹೊಸ ಟೆಕ್ನಾಲಜಿಯನ್ನು ತರಿಸಿದ್ದಾರೆ ದೇಶದಲ್ಲಿ ಹಲವಾರು ದೇವಾಲಯ ಪ್ರವಾಸಿ ತಾಣಗಳಿವೆ ಇವೆಲ್ಲದರ ಬಗ್ಗೆ ಕೆಲವರಿಗೆ ಮಾಹಿತಿ ಇರೋದಿಲ್ಲ ಆದರೆ ಈಗ ಒಂದು ಸ್ಮಾರ್ಟ್ ಫೋನ್ ಮೂಲಕ ಇವೆಲ್ಲದರ ಮಾಹಿತಿಯನ್ನು ತಿಳಿಯಬಹುದಾಗಿದೆ ಇದಲ್ಲದೆ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಬೇಕು ಎಂದವರಿಗೂ ಇಂದು ತಂತ್ರಜ್ಞಾನ ತನ್ನದೇ ಆದ ರೀತಿಯಲ್ಲಿ ಸಹಾಯಕವಾಗಿದೆ ಹೀಗಾಗಿ ಇನ್ಮುಂದೆ ರಾಜ್ಯದ ಮಂಗಳಾರತಿ ಅರ್ಚನೆ ಪೂಜಾಲಂಕಾರ ಪೂಜೆ ಅಷ್ಟೋತ್ರ ದೇವರ ಸೇವೆ ರಥೋತ್ಸವ ತುಲಾಭಾರ ಎಲ್ಲವನ್ನ ಆನ್ಲೈನ್ ಮೂಲಕ ಭಕ್ತರು ಸೇವಾ ವೆಚ್ಚ ಭರಿಸಬಹುದು ಭಕ್ತರು ಬೇಕಾದ ಸೇವೆಗೆ ಹಣ ಪಾವತಿಸಬೇಕು ಬೆಂಗಳೂರು ಬನಶಂಕರಿ ಸೌದತ್ತಿ ಯಲ್ಲಮ್ಮ ಮೈಸೂರು ಚಾಮುಂಡೇಶ್ವರಿ ನಂಜನಗೂಡು ಶ್ರೀಕಂಠೇಶ್ವರ ಕಟೀಲು ದುರ್ಗಾ ಪರಮೇಶ್ವರಿ ಕುಕ್ಕೆ ಸುಬ್ರಹ್ಮಣ್ಯ ಸೇರಿ ಹಲವು ಪ್ರಮುಖ ದೇಗುಲಗಳಲ್ಲಿ ಪೂಜೆಯ ನೇರ ಪ್ರಸಾರ ಹಾಗೂ ಆನ್ಲೈನ್ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಮೇ ತಿಂಗಳ ಅಂತ್ಯಕ್ಕೆ ಈ ಆನ್ಲೈನ್ ಪೂಜೆ ಮತ್ತು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಜಾರಿಗೆ ತರಲಾಗುವುದು ಮುಜರಾಯಿ ಇಲಾಖೆಗೆ ಸೇರಿದ ಪ್ರತಿ ದೇವಸ್ಥಾನಕ್ಕೆ ಆಪ್ ವ್ಯವಸ್ಥೆಗೆ ಚಿಂತನೆಯನ್ನು ನಡೆಸಲಾಗಿದೆ ಬನಶಂಕರಿ ದೇವಸ್ಥಾನದಲ್ಲಿ ಪ್ರಾಯೋಗಿಕ ಚಾಲನೆಗೆ ಸಿದ್ಧತೆ ಸದ್ಯದಲ್ಲೇ ಆಪ್ ಲಾಂಚ್ ಮಾಡಲು ಮುಜರಾಯಿ ಇಲಾಖೆ ಸಿದ್ಧತೆಯನ್ನು ನಡೆಸಿದೆ ಮೊದಲಿಗೆ ಬನಶಂಕರಿ ದೇವಸ್ಥಾನದಲ್ಲಿ ಪ್ರಾಯೋಗಿಕವಾಗಿ ಚಾಲನೆ ನೀಡಲು ಮುಜರಾಯಿ ಇಲಾಖೆ ಮುಂದಾಗಿದೆ ದೇವಸ್ಥಾನದ ಪ್ರಸಾದ ಬೇಕೆಂದರೆ ದೇವಸ್ಥಾನಕ್ಕೆ ಹೋಗೋ ಅಗತ್ಯವಿಲ್ಲ ಆನ್ಲೈನ್ ಮೂಲಕವೇ ನೀವು ನಿಮ್ಮ ಮನೆ ಬಾಗಿಲಿಗೆ ಪ್ರಸಾದವನ್ನು ತರಿಸಿಕೊಳ್ಳಬಹುದು ಅಷ್ಟೇ ಅಲ್ಲ ನೀವು ಸ್ವಯಂ ಸೇವಕರಾಗಿ ಕೆಲಸ ಮಾಡಲು ಸಹ ಇದೇ ಆ್ಯಪ್ ಮೂಲಕ ಬುಕ್ ಮಾಡಬಹುದು ಚಾಮುಂಡೇಶ್ವರಿ ದೇವಸ್ಥಾನದಲ್ಲೂ ಆ್ಯಪ್ ಪ್ರಾಯೋಗಿಕವಾಗಿ ಕಾರ್ಯನಿರ್ವಹಿಸ್ತಾ ಇದೆ ನಂತರದ ದಿನಗಳಲ್ಲಿ ರಾಜ್ಯದ ಎಲ್ಲ ಮುಜರಾಯಿ ದೇವಸ್ಥಾನಗಳಲ್ಲಿ ಆನ್ಲೈನ್ ವ್ಯವಸ್ಥೆ ಜಾರಿಗೆ ತರಲು ನಿರ್ಧಾರ ಮಾಡಲಾಗಿದೆ ಈ ಯೋಜನೆಯು ಈಗಾಗಲೇ ತಮಿಳುನಾಡಿನಲ್ಲಿ ಅಲ್ಲಿನ ದೇವಸ್ಥಾನಗಳ ಕುರಿತು ಎನ್ಐಸಿಯವರೇ ವೆಬ್ಸೈಟ್ ಅನ್ನು ಅಭಿವೃದ್ಧಿಪಡಿಸಿದ್ದು 360 ಡಿಗ್ರಿ ಕೋನದಲ್ಲಿ ದೇವಾಲಯಗಳ ಚಿತ್ರಣವನ್ನು ವೀಕ್ಷಿಸಬಹುದು ಅಲ್ಲಿನ ವಾಸ್ತುಶಿಲ್ಪ ದೇವಾಲಯದ ವಿನ್ಯಾಸದ ಶೈಲಿ ಒಳ ಮತ್ತು ಹೊರಗಿನ ಚಿತ್ರಣವನ್ನು ನೋಡಬಹುದು ಜೊತೆಗೆ ದೇವಸ್ಥಾನದ ಇತಿಹಾಸವನ್ನು ವೆಬ್ಸೈಟ್ನಲ್ಲಿ ಅಳವಡಿಸಲಾಗಿದೆ ಏನೆಲ್ಲ ಸೇವೆಗಳು ಇದೆ ಎನ್ನುವ ಪ್ರಶ್ನೆಗೆ ಉತ್ತರ ನೀಡಿರುವ ಮುಜರಾಯಿ ಇಲಾಖೆ ಅಧಿಕಾರಿಗಳು ಆನ್ಲೈನ್ನಲ್ಲಿ ಬುಕ್ ಮಾಡಬಹುದಾದ ಸೇವೆಗಳು ಇತ್ಯಾದಿಗಳ ಬಗ್ಗೆ ವೆಬ್ಸೈಟ್ ಒಳಗೊಂಡಿದೆ ಅದೇ ಮಾದರಿಯಲ್ಲಿ ಕರ್ನಾಟಕದ ದೇವಾಲಯಗಳ ವೆಬ್ಸೈಟ್ ಅನ್ನು ಅಭಿವೃದ್ಧಿಪಡಿಸಲಾಗುತ್ತೆ ಬ್ಯೂರೋ ರಿಪೋರ್ಟ್ ಜೀ ಕನ್ನಡ ನ್ಯೂಸ್ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ